ಇಲ್ಲಿ ಬಂದಿದ್ದಕ್ಕಿಂತನೂ ನಮಗೆ ಅವರು ಹದಿನೈದು ಹದಿನೇಳು ವರ್ಷದಿಂದ ಪರಿಚಯ ಇದ್ದಾರೆ ಇವ್ರಿಗೆ ನಾವು ಸಾಮಾನ್ಯವಾಗಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಏನಾದರೂ ಇದಿತ್ತು ಅಂದರೆ ನಾವು ಅವರಿಗೆ ಕೇಳೋಕ್ಕೆ ಅಂತ ಹೋಗ್ತಾಯಿದ್ವಿ ಹಿಂಗೆ ಒಂದು ಸರಿ ನನ್ನ ಸ್ನೇಹಿತೆ ಸೌಮ್ಯ ಅಂತ ಅಂದ್ಬಿಟ್ಟು ಅವಳು ಮಾವ ಒಂದು ಏಳೆಂಟು ವರ್ಷದಿಂದ ಬೆಡ್ ಬೆಡ್ರಿಡನ್ ಆಗಿದ್ದರು ಅವರು ಅಂದರೆ ಕೋಮೋ ಸ್ಟೇಜು ಇಲ್ಲ ಕೂತ್ಕೊಳ್ತಾ ಇಲ್ಲ ಏನೂ ಇಲ್ಲ ಎಲ್ಲ ಬೆಡ್ ಮೇಲೆ ಏನಾಗುತ್ತೆ ಏನು ಅಂತ ಅವ್ರದ್ದು ಸಾವು ಪ್ರಿಡಿಕ್ಷನ್ ಮಾಡಿದರು ಅದೇ ತೀರ ನನ್ನ ಓರ್ಗಿತ್ತಿ ಮಂಜುಳಾ ಅಂತ ಅಂದ್ಬಿಟ್ಟು ಈಸ್ಟ್ ವೆಸ್ಟ್ ಅವರು ಅವ್ರ ತಂದೆ ಬಗ್ಗೆನೂ ಇದು ಮಾಡಿದರು ಹಂಗೇ ಮತ್ತು ನಮ್ಮ ಮಗಳು ಮದುವೆ ನಮ್ಮ ಸ್ನೇಹಿತರು ಮಕ್ಕಳು ಮದುವೆದು ಮದುವೆ ಇದು ಆಗುತ್ತೆ ಆಗಲ್ಲ ಅಂತ ನಿಖರವಾಗಿ ಹೇಳ್ತಾ ಇದ್ರು ಆಗದೆ ಇರೋವನ್ನ ಆಗಲ್ಲ ಅಂತ ನೀರು ಹೋಗಿ ಮಾಡ್ಕೊಂಡಿರೋವಂಥವ್ರು ಏನೆಲ್ಲ ಫೇಲಿಯರ್ಸ್ ಅನುಭವಿಸಿದ್ದಾರೆ ಅದು ವಿತಿನ್ ತ್ರೀ ಮಂತ್ಸ್ ಮೂರೇ ತಿಂಗಳಲ್ಲಿ ಅವರು ಫೇಲಿಯರ್ ಆಗಿ ಮೈಸೂರು ಎಮ್ ಎಲ್ ಎ ಶಂಕರೇಗೌಡ ಶಂಕರಲಿಂಗೇಗೌಡ ಅವ್ರ ಮಗನಿಗೆ ಮಾಡಿದರು ಇಂದ್ರಾಣಿ ಅಂತ ನಮ್ಮ ಸ್ನೇಹಿತರು ಅವ್ರ ಮಗಳನ್ನ ಅವರು ಮೂರೇ ತಿಂಗಳಿಗೆ ಬಾಳ್ಸೋಕ್ಕಾಗದೆ ಆಚೆ ಕಳಿಸಿ ಆ ಹುಡುಗಿ ಕಡೆಗೆ ಸೂಸೈಡ್ ಮಾಡ್ಕೊಂಡು ಸತ್ತೋಯ್ತು ಇನ್ನೊಂದು ನಮ್ಮದೇ ಸ್ಟೂಡೆಂಟು ಅನುಪಲ್ಲವಿ ಅಂತ ಅಂದ್ಬಿಟ್ಟು ಆ ಹುಡುಗಿಗೂ ಹಂಗೆ ಮದುವೆ ಬೇಡಮ್ಮ ಇದು ಸರಿ ಹೋಗಲ್ಲ ಅಂತಂದ್ರೆ ಲವ್ ಮಾಡಿದ್ದು ಹುಡುಗನ್ ಮಾಡ್ಕೋಬೇಕಂತ ಅಂದ್ಬಿಟ್ಟು ಅದೂ ಹಾಗೆ ಆಯಿತು ಇದೇ ಥರ ನನಗೆ ನನ್ನ ಸ್ವಂತ ಅನುಭವದಲ್ಲಿ ನಾನೇ ಮೋದಿಜಿಯವರು ನೋಟ್ ಬ್ಯಾನ್ ಮಾಡಿದ ಮೇಲೆ ನನ್ನದೇ ಒಂದು ಕೋಟಿ ಹದಿಮೂರು ಲಕ್ಷ ದುಡ್ಡು ಲಾಸ್ ಆಗಿತ್ತು ನಾನು ಇನ್ನು ಬದುಕುಳಿಯಲ್ಲ ನಂದು ಮುಗೀತು ಕತೆ ಅನ್ನೋ ಟೈಮಿಗೆ ಆಗಲೂ ನನ್ನ ಕೈಗೊಂದು ಶ್ರೀಚಕ್ರ ಕೊಟ್ಬಿಟ್ಟು ಇಲ್ಲಮ್ಮ ಇದು ಮನೇಲಿಟ್ಟು ಇದೊಂದು ಶ್ಲೋಕ ಹೇಳು ನಿಂಗೆಲ್ಲ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಕಳಿಸಿದ್ರು ಆವತ್ತು ಅದನ್ನ ಹೇಳಿ ಇದು ಮಾಡ್ಕೊಂಬಂದು ಇವತ್ತು ಈ ಸ್ಥಿತಿಯಲ್ಲಿ ಈಗೊಂದು ದೇವಸ್ಥಾನ ಆಗಿದೆ ನನಗೂ ಒಂದು ಆರು ತಿಂಗಳಿದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ನಾನೇ ಹಿಂಗೆ ಯೂಟ್ಯೂಬ್ ಏನೋ ನಮ್ಮ ಬರ್ತಾ ಬರ್ತಾಯಿದೆ ಏನೋ ಬರ್ತಾಯಿದೆ ಅಂತ ನೋಡುವಾಗ ನಾನು ಅದ್ರ ಬಗ್ಗೆ ಎಕ್ಸೈಟ್ಮೆಂಟಲ್ಲಿ ಬಂದೆ ಈಗ ಒಂದು ಫೋರ್ ಫೈವ್ ವೀಕ್ಸಿಂದ ಬರ್ತಾಯಿದ್ದೀನಿ ಇದು ಎರಡನೇ ಅಮಾವಾಸೆ ಮನಸಲ್ಲೇನೋ ಪಾಸಿಟಿವ್ ವೈಪ್ಸು ಇಲ್ಲಿ ಬಂದು ನಾನೇ ವಾಲೆಂಟಿಯಾಗೆ ಸೇವೆ ಮಾಡಬೇಕು ಸರ್ವಿಸ್ ಮಾಡಬೇಕು ಆ ಥರದ್ದೆಲ್ಲ ಮನಸ್ಸಲ್ಲಿ ತುಂಬ ಅನ್ನಿಸ್ತಾ ಇದೆ ನನಗೆ ಭಗವಂತ ಶಕ್ತಿ ಕೊಟ್ಟರೆ ಖಂಡಿತ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತೀನಿ ಇರೋದು ನಮ್ಮ ಎರಿ ಸ್ನೇಹಿತರಿಗೆ ನಮ್ಮ ಸಂಬಂಧಿಕರಿಗೆ ಯಾರಿಗೆ ಹೇಳ್ಕೊಂಡು ಬಂದ್ರೂ ಏನು ಇದು ಮಾಡಿದ್ರು ನಾವು ಒಂದೇ ಹೇಳೋದು ಹೋಗಿ ಅಲ್ಲಿ ಗುರುಜಿಯವ್ರ ಹತ್ರ ಅಪಾಯಿಂಟ್ಮೆಂಟ್ ಹೋಗಿ ಅಲ್ಲಿ ಏನು ಹೇಳ್ತಾರೆ ಅದನ್ನು ಕೇಳ್ಕೊಳ್ಳಿ ಬೇಡ ಅಂದರೆ ಮಾಡೋಕ್ಕೆ ಹೋಗಬೇಡಿ ರೀಸೆಂಟಾಗೂ ಅಷ್ಟೇ ಈಗ ಕಾರ್ಪೊರೇಟ್ರ್ ಎಲೆಕ್ಷನ್ ನಿಂತ್ಕೋಬೇಕು ಅಂತ ನಾನು ಇನ್ನೊಬ್ರು ಸ್ನೇಹಿತರು ಕರ್ಕೊಂಡೋಗಿ ಅಲ್ಲಿಗೆ ಅಂದರು ಅಪಾಯಿಂಟ್ಮೆಂಟ್ ತೊಗೊಂಡು ಕರ್ಕೊಂಡೋಗಿದ್ದೆ ಹೇಳಿದ್ರು ಬೇಡ ಇದು ಆಗಲ್ಲ ಸೀಟು ಅಂತ ಈಗ ಅವ್ರಿಗೆ ಹಂಗೆ ಆಗಿದೆ ಸೀಟ್ ಸಿಗ್ತಾನೆ ಇಲ್ಲ ನಿಂತು ಸೋತು ಕೋಟ್ಯಾಂತ್ ರೂಪಾಯಿ ಕಳ್ಕೊಳ್ಳೋಕ್ಕಿಂತ ಹಂಗೆ ಇದು ಮಾಡಿ ಆ ಥರದ್ದು ಎಷ್ಟೋ ದುಡ್ಡುಗಳನ್ನ ಉಳಿಸಿದ್ದಾರೆ ಅವರೆಂದು ದುಡ್ಡಿಂದೆ ಓದೋರಲ್ಲ ಯಾವುದೂ ನಮ್ಗೆ ಇಷ್ಟೇ ಕೊಡಿ ಅಂತ ಕೇಳಿದವರು ಅಲ್ಲ ಆ ರೀತಿ ಸೇವೆ ಮಾಡ್ಕೊಂಬಂದಿದ್ದಾರೆ ಅವ್ರ ಜೊತೆಗೆ ನಾವು ಹೂವು ನಾರಿನ ಜೊತೆಗೆ ಸ್ವರ್ಗ ಸೇರಲಿ ಅನ್ನೋದು ನಮ್ಮ ಮನೋಭಾವದಲ್ಲಿ ನಾವು ಅವ್ರ ಜೊತೆ ನಿಂತ್ಕೊಳ್ಳೋಣ ಅನ್ನೋದು ನಮ್ಮ ಆಸೆ ಅಷ್ಟೆ